ಎಲ್ರಿಗೂ ನಮಸ್ಕಾರ. ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ರಾಯಚೂರಿನ ನ್ಯಾಯಾಧೀಶರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಪ್ರಕರಣ ವಿರೋಧಿಸಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ವತಿಯಿಂದ ಫೆಬ್ರವರಿ 19 ರಂದು ವಿಧಾನಸೌಧ ಚಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ದಲಿತ ಮುಖಂಡರಾದ ವಿಜಯ್ ಕುಮಾರ್ ಅವರು ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರಿನ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಗಣರಾಜ್ಯೋತ್ಸವ ದಿನಾಚರಣೆ ದಿನದಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆಸಿ ಅಪಮಾನ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿ ಮೇಲೆ ದೂರು ದಾಖಲಿಸದೇ ಇರುವುದರಿಂದ ರಾಜ್ಯದ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಎಂದರು. ಅಥವಾ ಭಾರತ ದೇಶ ಮತ್ತೆ ಇಲ್ಲ ಅನ್ನೋದು ಇಬ್ಬಾನ ಆಗುತ್ತೆ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಮಾನಗಳನ್ನು ನಾವು ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಸಮಾಜದಲ್ಲಿ ನಡೆಯುತ್ತಿರುವಂತಹ ಇತ್ತೀಚಿನ ವಿದ್ಯಮಾನಗಳೇನಿದ್ದಾವೆ, ವಿನಾಕಾರಣ ಸಮಾಜವನ್ನು ತಿದುಕುವ ಪ್ರವೃತ್ತಿಗಳು ಅಥವಾ ಸಮಾಜವನ್ನು ಪ್ರಚೋದಿಸುವಂತಹ ವಿಚಾರಗಳೇನಿದ್ದಾವೆ, ನಿಜವಾಗಲೂ ನಾವೆಲ್ಲ ಭಾರತೀಯರು ಎಲ್ಲೋ ಒಂದು ಕಡೆ ಭಯ ಪಡುವಂತಹ ವಾತಾವರಣವಾಗಿದೆ. ಯಾಕೆಂದರೆ ಸಂವಿಧಾನ ಭಾರತ ಸಂವಿಧಾನವನ್ನು ರಚಿಸಿರಬಹುದು. ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಯ ನಾಯಕನಾಗಿಯೇ ನೋಡ್ಕೊಂಡು ಬರ್ತಾ ಇರೋದು ಆ ಮನಸ್ಸುಗಳು ಯಾಕೋ ಒಂಥರ ನಮಗಂತೂ ನೋವನ್ನು ಉಂಟು ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಬಾಬಾ ಸಾಹೇಬ್ ಪಡಿಸಿದ್ದಾರೆ. ಅವರ ದಲಿತ ನಾಯಕರು ಅವರು ಬರೆದಿರುವಂಥ ಸಂವಿಧಾನವನ್ನು ನಾವು ಯಾಕೋ ಪಾಲಿಸಬೇಕು ಅನ್ನೋ ಮನಸ್ಥಿತಿಗಳು ಇವಾಗ ಹೆಚ್ಚಿನ ರೀತಿಯಲ್ಲಿ ಅಲ್ಲಿಯಿಂದ ಡೆಲ್ಲಿಯವರು ನಡೆದುಕೊಂಡು ಬರ್ತಾ ಇದ್ದಾರೆ. ಈ ಒಂದು ಪ್ರವೃತ್ತಿಗಳು ಇರಬೇಕು. ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಿರುವಂತಹ ಒಂದು ಮಲ್ಲಿಕಾರ್ಜುನ ಅವರು ನ್ಯಾಯಾಧೀಶರು ಯಾರು ಇನ್ನು ರಾಯಚೂರಿನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಸಂವಿಧಾನ ರಕ್ಷಣಾ ಮಹಾ ಒಕ್ಕೂಟ ಐಕ್ಯ ವೇದಿಕೆಯನ್ನು ಹುಟ್ಟುಹಾಕಿ ಈ ಒಕ್ಕೂಟದ ಅಡಿಯಲ್ಲಿ ಫೆಬ್ರವರಿ 19 ಬೆಂಗಳೂರಿನ ವಿಧಾನಸೌಧದ ಹೈಕೋರ್ಟ್ ಚಲೋ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅವರ ವಿರುದ್ಧ ಕೇಸನ್ನು ಹಾಕ್ಬೇಕಂತೇಳಿ ಇಡೀ ಕರ್ನಾಟಕದಂತ ನಾವು ಚಳುವಳಿ ಮಾಡಿದ್ದೇವೆ. ಇವತ್ತು ಕೂಡ ಆ ವಿಚಾರ ಏನೂ ಕೂಡ ಇಲ್ಲ, ಅವರ ಎಫ್ಐಆರ್ ಆಗ್ತಿಲ್ಲ. ನಮಗೇನು ಒಂದು ಫೀಲಿಂಗ್ ಅಂದರೆ ಒಬ್ಬ ಅಂಶಲೆ ಅಂತ ಏನೋ ಸ್ವಲ್ಪ ಮಾತಾಡ್ಬೇಕಂತೇಳಿದ್ರೆ ಇಮಿಡಿಯೇಟ್ ಆಗಿ ಕೇಸ್ ಇಷ್ಟಾಗ್ತದೆ, ಅವ್ರನ್ನ ಅವ್ರ ಬೇರೆ ಮೇಲೆ ಕೊರಾಟ್ ಮಾಡ್ತದೆ ಅಥವಾ ಕೋರ್ಟ್ಗೆ ಆಗ್ತದೆ. ಎಫ್ಐಆರ್ ಅಂತ ದೊಡ್ಡ ಕವಿ ಅಥವಾ ಒಬ್ಬ ಬರಗಾರರು ಅದೇ ದೇಶಕ್ಕೆ ಅಥವಾ ದೊಡ್ಡ ಚಲನಚಿತ್ರದಲ್ಲಿ ಇರತಕ್ಕಂತ ಒಂದು ದೊಡ್ಡ ಅವ್ರ ಮೇಲೆ ಒಂದು ಎಫ್ಐಆರ್ ಆಗ್ತದೆ. ಆದ್ರೆ ಮಲ್ಲಿಕಾರ್ಜುನ ಗೌಡ ಇಡೀ ಸಂವಿಧಾನಕ್ಕೆ ಮತ್ತೆ ಈ ದೇಶದಲ್ಲಿ ಎಲ್ಲ ಜನಗಳಿಗೆ ನಮ್ಮ ಅಂಬೇಡ್ಕರ್ ಅವರ ವಾಚಿತ್ರ ಪತ್ರ ಇದ್ರೆ ನಾನು ಏನು ಭಾಗವಹಿಸಿ ಸ್ವತಃ ಮೇಲೆ ಅಂತ ಹೇಳ್ತೇನೆ. ಇದು ಬಹಳ ನಾಚಿಕೆಯ ಈ ವಿಚಾರವಾಗಿ ಅವ್ರ ಮೇಲೆ ಕಾನೂನುಬದ್ಧವಾಗಿ ಫೆಬ್ರವರಿ 19 ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು. ಆರೋಪಿ ಮಲ್ಲಿಕಾರ್ಜುನ ಗೌಡ ಪಾಟೀಲ್ರನ್ನ ಬಂಧಿಸುವ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ನಮ್ಮೆಲ್ಲರ ಐಕ್ಯ ಈ ಹೋರಾಟವನ್ನ ಮತ್ತಷ್ಟು ತೀವ್ರ ಹಂತಕ್ಕೆ ವಿಸ್ತರಿಸುವ ನಿರ್ಣಯವನ್ನ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಬೃಹತ್ ರ್ಯಾಲಿಯಲ್ಲಿ 20,000 ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಲಾಗಿದೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕ್ಷೇತ್ರದಲ್ಲಿ ಕಳೆದ 2.5 ವರ್ಷದಿಂದ ನಿಸ್ವಾರ್ಥವಾಗಿ ಮಾಡುತ್ತಿರುವ ಜನಪರವಾದ ಸೇವೆಗಳನ್ನು ಮೆಚ್ಚಿ ಯುವಕರು ಸ್ವಯಂ ಪ್ರೇರಿತವಾಗಿ ತಮ್ಮ ಬಣ ಸೇರುತ್ತಿರುವುದು ನಮಗೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಎಂದು ಕೆಎಚ್ಪಿ ಫೌಂಡೇಶನ್ ಅಧ್ಯಕ್ಷ ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರಿನಲ್ಲಿ ತಿಳಿಸಿದರು. ನಗರದ ಹೊರವಲಯದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ನಡೆದ ಪರಿನಿಧಿ ಮಂಜು ಹಾಗೂ ಅವರ ಬೆಂಬಲಿಗರ ಬೃಹತ್ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿನ ಜನತೆಯ ಅಪೇಕ್ಷೆಯ ಮೇರೆಗೆ ಧಾರ್ಮಿಕ, ಶೈಕ್ಷಣಿಕ, ವೈದ್ಯಕೀಯ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಲು ಸಾಧ್ಯವಾಗಿದೆ. ಇದರಿಂದಾಗಿ ಕುಡಿಯುವ ನೀರು, ಆಹಾರ, ವೈದ್ಯಕೀಯ ಸೇವೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸ್ವಚ್ಛತಾ ಕಾರ್ಯಕ್ರಮಗಳು ಸೇರಿದಂತೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗಿದೆ. ಪರಿಣಿತಿ ಮಂಜುನಂತಹ ಯುವಕರು ಸಾಮಾಜಿಕ ಕಾರ್ಯಗಳನ್ನು ಜೊತೆಗೆ ಸಕ್ರಿಯವಾಗಿ ನಮ್ಮ ಬಣದಲ್ಲಿ ರಾಜಕಾರಣ ಮಾಡಿದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಅದೇ ಸತ್ತಂಥ ವ್ಯಕ್ತಿಗಳ ಮನೆಗೆ ಹೋಗಿ 150 ಮನೆಗೆ ಹೋಗಿ ಅಮೌಂಟ್ಗಳನ್ನು ಕೊಟ್ಟು 3 ತಿಂಗಳಿಗಾಗಿರೋ ದಿನಸಿ ಕೊಟ್ಟಿರ್ಬೋದು. ಅವ್ರ ಧೈರ್ಯ ತುಂಬಿ ಅವತ್ತು ಒಂದು ಮನೇಲಿ ಒಬ್ಬರು ಸತ್ತರು ಅಂದರೆ ಅವರ ಆಧಾರ ಸ್ತಂಭನೇ ಇಲ್ದಂಗಾಗುತ್ತೆ, ದುಡಿಯೋ ವ್ಯಕ್ತಿನೇ ಇಲ್ದಂಗಾಗುತ್ತೆ. ಅಂಥ ಟೈಮಲ್ಲಿ ನೀವೆಲ್ಲ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಮಾಡಿಕೊಟ್ಟಿರೋದು ಇವೆಲ್ಲ ನಮಗೆ ಕಣ್ಣಿ ತುಂಬಿದೆ. ಇಂಥ ಸಮಾಜಮುಖಿ ಕೆಲಸ ನಾವೆಲ್ಲೂ ನೋಡಲಿಲ್ಲ.
ಅದರಿಂದ ನಿಮ್ಮ ಬಣಕ್ಕೆ ಬಂದು ನಾನು ಸೇರ್ಕಬೇಕು ಅಂತ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಹೇಳಿದರು. ನಾನು ಇವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ನಾನು ನೋಡಿದಾಗ ಮಂಜುವಿನಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಮತ್ತು ಸಂಘಟನೆ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಎನ್ಕರೇಜ್ ಮಾಡಿದರೆ ಖಂಡಿತ ಒಬ್ಬ ಯುವ ಜನನಾಯಕನಾಗಿ ಯುವ ಮುಖಂಡನಾಗಿ ಬೆಳೆಯುವಂಥ ಒಂದು ಲಕ್ಷಣ ಇದೆ. ಇಂಥನ ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿಯಿಂದಲೇ ಅವರನ್ನು ನಾನು ಸೇರ್ಪಡೆ ಮಾಡ್ಕೊಂಡಿದ್ದೆ. ನನಗೂ ಒಂದು ಒಳ್ಳೆ ಟೀಮ್ ಕಟ್ಟಬೇಕು ಅಂತ ಆಸೆ ಇದೆ. ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ದಕ್ಷತೆ ಇದೆ, ಯಾರು ಜನಪರ ಕೆಲಸ ಮಾಡೋಕ್ಕೆ ಯೋಗ್ಯರಿದ್ದಾರೆ, ಜನಮುಖಿ ಕೆಲಸಗಳನ್ನ ಮಾಡೋಕ್ಕೆ ಯೋಗ್ಯರೆ, ಅಂಥನ ಒಂದು ಪಡೆ ಕಟ್ಟಿದರೆ ಜನಕ್ಕೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಯ್ತದೆ. ಅಂಥ ಮುಖಂಡರಲ್ಲಿ ಇವನೊಬ್ಬ ಮುಖಂಡ ಆಗ್ತಾನೆ, ಪರಿಣಿತಿ ಮಂಜು ಇವನು ಬೆಳೆಸ್ಬೋದು, ಮುಂದಿನ ಜನ ಇತ್ತನಿಗೆ ಭವಿಷ್ಯ ಇದೆ ಅನ್ನೋ ದೃಷ್ಟಿಯಿಂದ ಈ ವ್ಯಕ್ತಿಯನ್ನು ನಮ್ಮ ಮಂಜುವನ್ನು ತುಂಬ ಹೃದಯದಿಂದ ನಮ್ಮ ಬಣಕ್ಕೆ ನಾವು ಆಹ್ವಾನಿಸಿದ್ವಿ. ನಮ್ಮ ಎಲ್ಲ ಮುಖಂಡರು ಕೂಡ ಅಷ್ಟೇ ಪ್ರೀತಿಯಿಂದ ಆಹ್ವಾನಿಸಿ ಇಲ್ಲಿ ಬಂದು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಈ ವ್ಯಕ್ತಿ ಮುಂದೆ ಒಳ್ಳೆ ಜನಪರ ನಮ್ಮ ಕೆಲಸಗಳಲ್ಲಿ ಜನಪರ ಕೆಲಸಗಳಲ್ಲಿ ಕೈ ಜೋಡಿಸ್ಲಿ, ಮುಂದೆ ಬೆಳೀಲಿ ಅಂತ ಆಶಿಸಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನಾವು ಮಾಡಿರುವಂಥ ಜನಪರ ಕೆಲಸಗಳು ಭಾಳಷ್ಟಿದೆ, ಅವೆಲ್ಲ ಹೇಳ್ತಾ ಇದ್ದಾರೆ, ಹೋದರೆ ಪಟ್ಟಿ ಬೆಳೀತಾ. ಮುಖಂಡ ಪರಿನಿಧಿ ಮಂಜು ಮಾತನಾಡಿ, ಕಳೆದ ಎರಡೂವರೆ ವರ್ಷಗಳಿಂದಲೂ ಪುಟ್ಟಸ್ವಾಮಿಗೌಡರು ನಿಸ್ವಾರ್ಥ ಸೇವೆಯನ್ನು ನಾನು ಮತ್ತು ನಮ್ಮ ಸ್ನೇಹಿತರು ಮೆಚ್ಚಿ ಇಂದು ಸ್ವಯಂ ಪ್ರೇರಿತವಾಗಿ KHV ಬಣಕ್ಕೆ ಸೇರ್ಪಡೆಯಾಗಿದ್ದೇವೆ. ನಮ್ಮ ಕಷ್ಟ ಸುಖಗಳನ್ನು ಅವರೊಂದಿಗೆ ಹಂಚಿಕೊಂಡು ಅವರನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಸುಮಾರು 20,000 ಮತಗಳ ಅಂತರದಲ್ಲಿ ಗೌಡರ ಐತಿಹಾಸಿಕ ಗೆಲುವನ್ನು ಕಾಣುವ ಹಂಬಲ ನಮ್ಮೆಲ್ಲರದ್ದಾಗಿದೆ. ಈ ಕನಸನ್ನು ನನಸು ಮಾಡಲು ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ ಎಂದರು. ನೀವೆಲ್ಲ ಅದೇ ಭಾಗದಲ್ಲಿ ಬಂದಿರತಕ್ಕಂತ ಇಲ್ಲಿ ಕೂತಿರ್ತಕ್ಕಂತ ಓಟ್ ಹಾಕ್ತಕ್ಕಂತಹ ಒಂದು ಮತದಾರ ಪ್ರಭುಗಳು, ನಿಮಗೆ ಇಲ್ಲಿ ಕಾಂಗ್ರೆಸ್ ಆಡಳಿತ ನಿಮ್ಮನ್ನ ಹೇಗ್ ಮಾಡಿಬಿಟ್ಟಿದೆ ಅಂತಂದ್ರೆ, ಎಲೆಕ್ಷನ್ ಬಂತು ಅಂತಂದ್ರೆ ಕಾಂಗ್ರೆಸ್ ಓಟ್ ಹಾಕೋದು, ಆಮೇಲೆ 5 ವರ್ಷವರೆಗೂ ಮತ್ತೆ ಎಲೆಕ್ಷನ್ಗೆ ಎದುರು ನೋಡೋದು. ಈ ಒಂದು ವ್ಯವಸ್ಥೆಗೆ ನೀವೆಲ್ಲ ಸುಮ್ಮನಾಗ್ಬಿಟ್ಟಿದ್ದೀರಾ, ಈ ಒಂದು ವ್ಯವಸ್ಥೆಗೆ ನೀವೆಲ್ಲ ಅಡಿಟ್ ಆಗಿಬಿಟ್ಟಿದ್ದೀರಾ. ಇದರಿಂದ ನೀವು ಹೊರ ಬರಬೇಕು ಅನ್ನೋದೇ ನನ್ನ ಒಂದು ಇಚ್ಛೆ. ಈ ಒಂದು ಭಾಗದಲ್ಲಿ ಬದಲಾವಣೆ ತರಬೇಕು, ಕಾಂಗ್ರೆಸ್ ಅನ್ನ ನಮ್ಮಿಂದ ಕಿತ್ತು ಒಗಿಬೇಕು ಅನ್ನೋ ಒಂದು ಏಕೈಕ ನಾವು ಮನಸ್ಥಿತಿಯಲ್ಲಿ ನಾವು ಈಗ ಮುಂದಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಕೋರ್ತಾ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಆಡಳಿತಕ್ಕೂ ನಮಗೂ ಹೇಗಿದೆ ಅಂದ್ರೆ, ಹೊಸದಾಗಿ ಮದುವೆ ಆದಂತಹ ಗಂಡು ಹೆಣ್ಣು ಯಾರ ಮನೆಗಾದ್ರೂ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಹತ್ತತ್ರ ಒಬ್ರಿಗೊಬ್ರು ತಗಲ್ಸ್ಕೊಂಡು ಕೂತ್ಕೊಂತಾರೆ. ಅದೇ ರೀತಿ ಫಸ್ಟ್ MLA ಆದಾಗ ನಾವು ಓಕೆ ಇವ್ರು ಹೊಸದಾಗಿ ಬಂದಿದ್ದಾರೆ, ಗಂಡು ಹೆಣ್ಣು ಒಬ್ರಿಗೊಬ್ರು ಹತ್ತು ಬಂದಿದೆ. ಅದೇ ಒಂದು ಸ್ವಲ್ಪ ಒಂದು 5 ವರ್ಷ ಆದ್ಮೇಲೆ ಅದೇ ಗಂಡು ಹೆಣ್ಣು ಯಾವ್ದಾದ್ರು ಮದುವೆಗೆ ಹೋದ್ರೆ ದೂರ ದೂರ ಕೂತಿರ್ತಾರೆ. ಅದ್ರ ಅರ್ಥ ಏನಪ್ಪ ಅಂತಂದ್ರೆ, ಕಟ್ಕೊಂಡಿದೀವಿ ಏನೋ ಇರಬೇಕು ಇರಬೇಕು ಅಂತೇಳಿ ಏನೋ ಪಕ್ಕದಲ್ಲಿ ಕೂತ್ಕೊತಾರೆ. ಇನ್ನೂ ಒಂದು 5 ವರ್ಷ ಹೋಯ್ತು, ಅವಾಗ ಗಂಡ ಮೇಲೆ ಕೂತಿರ್ತಾನೆ, ಎಂಟಿ ಆ ಸೋಫಾ ಬಿಟ್ಟು ಇನ್ನೆಲ್ಲೋ ಕೂತಿರ್ತಾರೆ ಯಾರ ಮನೆಗೆ ಹೋಗಿ. ಅದ್ರ ಅರ್ಥ ಏನಪ್ಪ ಅಂದ್ರೆ, ಸಾಕಪ್ಪ ನಿಮ್ ಸವಾಸ, ಏನೋ ಇರಬೇಕು ಇದೀವಿ ಬದುಕಿದೀವಿ ಅನ್ನೋದ್ರ. ಇನ್ನು ವೇದಿಕೆಯಲ್ಲಿ ಮುಖಂಡರುಗಳಾದ ಕಾಂತರಾಜು, ನರಸಿಂಹಮೂರ್ತಿ, ಅನಂತರಾಜು, ನಾಗಾರ್ಜುನ, ಕಿರಣ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಜನವರಿ 26ರಂದು ರಾಯಚೂರು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆಸಿ ಅಪಮಾನ ಮಾಡಿದ್ದನ್ನು ಖಂಡಿಸಿ ರಾಜ್ಯಾದ್ಯಂತ ಫೆಬ್ರವರಿ 19ರಂದು ವಿಧಾನಸೌಧ ಹೈಕೋರ್ಟ್ ಚಲೋ ಎಂಬ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮತಾ ಸೈನಿಕ ದಳ ಜಿಲ್ಲಾಧ್ಯಕ್ಷ GC ವೆಂಕಟರಮಣಪ್ಪ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಸಂವಿಧಾನ ಸಂರಕ್ಷಣಾ ಮಹಾಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ JC ವೆಂಕಟರಮಣಪ್ಪ, ರಾಯಚೂರಿನ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನಗೌಡ ಪಾಟೀಲ್ರವರು ಜನವರಿ 26ರಂದು ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆಸಿ ಅಪಮಾನ ಮಾಡಿದ್ದನ್ನು ಖಂಡಿಸಿ ರಾಜ್ಯಾದ್ಯಂತ ಫೆಬ್ರವರಿ 19ರಂದು ವಿಧಾನಸೌಧ ಹೈಕೋರ್ಟ್ ಚಲೋ ಎಂಬ ಪ್ರತಿಭಟನೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಲಿ ಗಂಭೀರವಾಗಿ ಪರಿಗಣಿಸದೆ ಆರೋಪಿ ಮೇಲೆ ದೂರು ದಾಖಲಿಸದೇ ಇರುವುದರಿಂದ ರಾಜ್ಯದ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಮತ್ತಷ್ಟು ಆಕ್ರೋಶ ಭುಗಿಲೆದಿದೆ. ರಾಜ್ಯದಲ್ಲಿನ ಎಲ್ಲ ದಲಿತ ಸಂಘಟನೆಗಳ ಒಟ್ಟಿಗೆ ಸೇರಿಸಿ ಸಂವಿಧಾನ ರಕ್ಷಣಾ ಮಹಾ ಒಕ್ಕೂಟದಿಂದ ಇದೇ ತಿಂಗಳ 19ರಂದು ವಿಧಾನಸೌಧ ಹೈಕೋರ್ಟ್ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸುತ್ತೇವೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 5,000 ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದೇವೆ ಎಂದು ಹೇಳಿದರು. ಸ್ಟ್ರಾಂಗ್ ಆಗಿ ಮಾತಾಡ 19ನೇ ತಾರೀಕು
ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಅಂತ ಮಾಡ್ಕೊಂಡು ಏನು ಮಲ್ಲಿಕಾರ್ಜುನ ಗೌಡರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಜಾತಿ ಪರ ಸಂಘಟನೆಗಳನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮಗೆ ಬೆಂಬಲ ಕೊಡ್ತಾ ಇದ್ದಾವೆ. 19ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 5,000 ಜನ, ಮೇಲ್ಪಟ್ಟು ಜನ ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಸಿ ಎಂ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಮಾತನ್ನು ಅವತ್ತು ಉಳಿಸ್ಕೊಳ್ಳೇಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಮಾತು ಏನು ಅಂದರೆ, ಯಾವುದೇ ಕಾರಣಕ್ಕೂ ಶಾಂತಿ ಕಡುವುದಕ್ಕೆ ನಾವು ಬಿಡೋದಿಲ್ಲ, ಮಲ್ಲಿಕಾರ್ಜುನ ಗೌಡರ ವಿರುದ್ಧ ನಾವು ಕ್ರಮ ತಗೊಂಡೇ ತಗೊತೀವಿ ಅಂತ ಹೇಳ್ಬಿಟ್ಟು ನಮಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಏನಿದ್ದಾರೆ ಅವರು ಉಳಿಸ್ಕೋಬೇಕು. ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು, ಇಲ್ಲ ಅಂತೇಳಿದರೆ ಆವತ್ತೇ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ಬಂದ್ಗೆ ಆವತ್ತೇ ಕರೆ ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಚಿಕ್ಕಬಳ್ಳಾಪುರ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಅನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಓಕೆ ಸರ್. ರಾಯಚೂರು ಜಿಲ್ಲೆಯ ನ್ಯಾಯಾಧೀಶರಾದಂತಹ ಮಲ್ಲಿಕಾರ್ಜುನ ಗೌಡ ಅವರು ಗಣರಾಜ್ಯೋತ್ಸವ ದಿನದಂದು ಏನು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಾರೆ, ಆ ಅವಮಾನದ ಪರವಾಗಿ ನಾವು ಇದೇ ತಿಂಗಳು 19ನೇ ತಾರೀಕು ವಿಧಾನಸೌಧಕ್ಕೆ ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಮಟ್ಟದಲ್ಲಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು, ಹಾಗೆ ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಈ ದಿನ ನಾವು ಪತ್ರಕರ್ತರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. 19ನೇ ತಾರೀಕು ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಆಗುವಂಥ ಸಂದರ್ಭ ಉದ್ಭವ ಆಗುತ್ತೆ. ಆದ್ದರಿಂದ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಓಕೆ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹಪ್ಪ, ಡಿ ವಿ ನಾರಾಯಣಸ್ವಾಮಿ, ವೆಂಕಟ್, ರಮೇಶ್, ವಿ ಶಂಕರ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ದೀನದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಯೋಜನೆಯಡಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಹಾಗೂ ಪ್ರದೇಶ ಮಟ್ಟದ ಒಕ್ಕೂಟ ಸದಸ್ಯರುಗಳಿಗೆ 2 ದಿನಗಳ ಕಾಲ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ಮಾತನಾಡಿ, ಸರ್ಕಾರಗಳು ವಿವಿಧ ಮಟ್ಟದ ರೀತಿಯಲ್ಲೇ ಹಲವಾರು ಯೋಜನೆಗಳ ರೂಪದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಬಡ ಕುಟುಂಬಗಳು ಆರ್ಥಿಕವಾಗಿ ಸದೃಢರಾಗಲು ಸಹಾಯ ಹಸ್ತವಾಗಿ ಸಹಾಯಧನವನ್ನು ನೀಡುತ್ತಿದ್ದು, ಪ್ರತಿಯೊಬ್ಬ ಮಹಿಳೆಯು ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರುವ ನಿಟ್ಟಿನಲ್ಲಿ ಇಂತಹ ತರಬೇತಿ ಕಾರ್ಯಾಗಾರಗಳಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದು ಆರ್ಥಿಕವಾಗಿ ಸಬಲರಾಗಿ ಎಂದು ಅಭಿಪ್ರಾಯಪಟ್ಟರು. ಸೊ ಮಾತ್ರ ಏನಾದರೂ ಅವಕಾಶಗಳಿದ್ದು ನಮಗೆ ಹೆಚ್ಚಾಗಿ ಏನು ತಗೊಳ್ಳುವಂತಹ ಅವಕಾಶ ಏನಾದರೂ ಇದ್ರೆ ಅದನ್ನ ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ಹೇಳ್ತೀವಿ. ಅಂದ್ರೆ ಎಲ್ಲಾರ್ಗೂ ಇರೋದಿಲ್ಲ ಆತರ ಕೆಲಸ ಮಾಡೋದಕ್ಕೆ, ಇಚ್ಛೆ ಪಡೋದನ್ನ ನಾವು ತಗೊಳ್ಬೋದು ಅಲ್ವಾ. ಸೊ ಆದ್ರಿಂದ ದಯವಿಟ್ಟು ಎಷ್ಟು ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೋ ಅಲ್ಲಿವರೆಗೂ ಕುತ್ಕೊಂಡು ನಿಮ್ಮ ಸಲಹೆ ಅವ್ರ ಸಲಹೆ ಏನ್ ಕೊಡ್ತಾರೋ ಅದನ್ನ ತಗೊಂಡು ಡೌಟ್ಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಂಡು. ಸುಮಾರು 40 ಜನ ಮಹಿಳೆಯರು ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮೆಲ್ಲರಿಗೂ ಅಭಿನಂದಿಸಿದರು. ತರಬೇತಿ ಕಾರ್ಯಕ್ರಮದಲ್ಲಿ ಕಮಿಷನರ್ ಉಮಾಶಂಕರ್, ನಗರಸಭೆ ವ್ಯವಸ್ಥಾಪಕ ಗಿರೀಶ್, ಸ್ತ್ರೀಶಕ್ತಿ ತರಬೇತುಗಾರ ಟಿ ಮುನಿರಾಜು, ಚಿಕ್ಕಬಳ್ಳಾಪುರ ಸಮುದಾಯ ಸಂಘಟಕಿ ಸುಧಾಮಣಿ, ಶಿಡ್ಲಘಟ್ಟ ಜಿಲ್ಲಾ ಕೌಶಲ್ಯ ಅಭಿಯಾನ ವ್ಯವಸ್ಥಾಪಕ ವೆಂಕಟಾಚಲಪತಿ, ಚಿಕ್ಕಬಳ್ಳಾಪುರ ನಗರಸಭೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಏನು ಅರ್ಥ ಆಗಿಲ್ಲ, ವ್ಯರ್ಥ ಆಯ್ತು ಅಂತ ಅರ್ಥ ಆಗುತ್ತೆ. ದಯವಿಟ್ಟು ಅವಾಗ ಎಸ್ ಎಂ ಐ ಡಿ ಹೇಳ್ತಾ ಇಲ್ವ, ಏನೆಲ್ಲ ಮಾಡ್ತೀವಿ ಎಸ್ ಎಂ ಐ ಡಿಯಲ್ಲಿ ಏನ್ ಮಾಡ್ತೀವಿ ಮಾತಾಡ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಿವಕುಮಾರ ಸ್ವಾಮೀಜಿ ಹುಟ್ಟೂರು ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಪರಿಶೀಲನೆ ನಡೆಸಿದರು. ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಹುಟ್ಟೂರು ಮಾಗಡಿ ತಾಲೂಕಿನ ವೀರಾಪುರಕ್ಕೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಆಗಮಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ನಡೆಸಿದರು.
ಇವತ್ತು ಈ ಕಾರ್ಯಕ್ರಮಕ್ಕೆ ವೀಕ್ಷಣೆಗೆ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ಲೋಗೋ ಸ್ವಲ್ಪ ಇನ್ನೂ ಸ್ವಲ್ಪ ಡೌನ್ ಮಾಡಿ ಲೋಗೋಗಳ ಇದಕ್ಕೊಂದು ನೀಲ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಮಾಮೂಲಿ ಹಲವಾರು ರೈತರಿಗೆ ಅನುಕೂಲ ಆಗಬೇಕು, ಉತ್ಸಾಹವನ್ನು ಕೊಡಬೇಕು ಅನ್ನುವಂಥ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ಬೃಹದಾಕಾರವಾದಂತಹ ಒಂದು ದೊಡ್ಡ ಕಾರ್ಯ ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಇದೊಂದು ಪ್ರಶಸ್ತವಾದ ಸ್ಥಳ, ಬಹಳ ಎತ್ತರವಾಗಿರುವಂತಹ ಜಾಗದಲ್ಲಿ ಪ್ರಾರಂಭವಾಗ್ತಾ ಇದೆ. ನಿಜವಾಗ್ಲೂ ಕೂಡ ಸರ್ಕಾರ ನಮ್ಮ ಪರಮ ಪೂಜ್ಯ ಗುರುದೇವರಿಗೆ ಒಂದು ದೊಡ್ಡ ಇಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂತಹದ್ದು ಅತ್ಯಂತ ಸಂತೋಷವನ್ನು ತರುವಂತಹ ಸಂಗತಿ. ಇವತ್ತಿನಿಂದ ಇದು KRIDLನಿಂದ ಸಂಸ್ಥೆಯಿಂದ ಇದು ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಇವತ್ತು ಮುಖ್ಯಮಂತ್ರಿ ಸಚಿವರಾಗಿರುವಂತಹ ಪಾಟೀಲ್ ಅವರು ಆಗಮಿಸಿ ಅದರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಇಂದಿನಿಂದ ಸುಸೂತ್ರವಾಗಿ ಪ್ರಾರಂಭವಾಗುತ್ತದೆ. ಇಲ್ಲ ಈಗಾಗಲೇ ಅವರೆಲ್ಲವನ್ನ ಯೋಜನಾಬದ್ಧವಾಗಿ ಕಾರ್ಯರೂಪವನ್ನ ತರ್ತಾ ಇದ್ದಾರೆ, ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದಕ್ಕೆ ಯಾವ ಸಲಹೆ ಕೊಡುವಂತಹ ಸಲಹಾ ಸಮಿತಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಸೇರಿಸಿ ಅದನ್ನು ಇದನ್ನು ಮಾನಿಟರ್ ಮಾಡಬೇಕು, ಇದರ ಒಂದು ಗುಣಮಟ್ಟವನ್ನು ಕಾಪಾಡಬೇಕು, ಇದರ ಪವಿತ್ರತೆಯನ್ನು ಕಾಪಾಡಬೇಕು ಅನ್ನುವ ಯೋಜನೆಯನ್ನು ಇಟ್ಕೊಂಡು ಒಂದು ಗಣ್ಯ ವ್ಯಕ್ತಿಗಳನ್ನು ಇದಕ್ಕೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅದು ಉಸ್ತುವಾರಿ ನೋಡಬೇಕು. ಬುದ್ಧಿ ಎಷ್ಟು ಪ್ರಾರಂಭ ಆಗ್ತಾ ಇದೆ? ಗುಜ್ಜರ ಕೋರಿಕೆ ಮೇರೆಗೆ ನಾನು ಮತ್ತು ಸ್ನೇಹಿತರಾದ ವಿಜೇಂದ್ರ ಅವರು ಕೂಡ ಬಂದು ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದೇವೆ. ಬೇಕಾಗುವಂಥ ಮೂಲ ಇದು ನಾಳೆ ಮೂರ್ತಿ ಪ್ರತಿಷ್ಠಾಪನೆಗೊಂಡ ನಂತರ ಇದೊಂದು ಸುಂದರವಾದಂಥ ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಸಾಯುವಾಗಿ ನಡೆಯಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಒಂದು ಧಾರ್ಮಿಕ ಮತ್ತು ಪ್ರವಾಸಿ ತಾಣ ಆಗ್ತೈತೆ ಅಂತ ಸಚಿವರೇ ಹಿಂದಿನಿಂದ ಈ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳು, ನಮ್ಮ ಇಲಾಖೆ ಕಾರ್ಯದರ್ಶಿಗಳು, ಚೀಫ್ ಇಂಜಿನಿಯರ್ ಕೂಡ ಇಲ್ಲಿ ಬಂದಿದ್ದಾರೆ. ಫರ್ದರ್ ದರ್ ವಿಲ್ ಬೇ ನೋ ಡಿಲೇ. ಆ ಡಿಲೇ ಆಗದ ರೀತಿಯಲ್ಲಿ ಇದ್ದಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕಾಮಗಾರಿಯನ್ನು ಸ್ಪೀಡಪ್ ಮಾಡೋದರಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಜನರಿಗೆ ಮೂರ್ತಿ ಪ್ರತಿಷ್ಠೆ ಬೇರೆ ಡೆವಲಪ್ಮೆಂಟು ಕಾಂಕ್ರೀಟ್ ವರ್ಕು ಟೈಮ್ ಬಾಂಡ್ ಹಾಕ್ಬೋದು, ಬಟ್ ಇದು ಮೂರ್ತಿ ಕೆತ್ಕೊಂತ ಹೋಗಬೇಕಾಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದು ಒಟ್ಟು ಎಷ್ಟು ಕೋಟಿ ಹೆಚ್ಚು ಅನುದಾನವನ್ನು ಈಗಾಗಲೇ ಕೊಟ್ಟಾಗಿದೆ? 75 ಕೋಟಿ ರೂಪಾಯಿಗಳನ್ನು ಇವರು ಕೊಟ್ಟಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಈ ಮೂರ್ತಿ ಕೆಲಸ ಮುಗಿತಾರೆ ಬರುವಂಥ ಅನುಗ್ರಹ ಆಗುತ್ತೆ. ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ನೀಲ ನಕ್ಷೆಯನ್ನು ತಯಾರು ಮಾಡಿ ಕಾಮಗಾರಿಯನ್ನು ಪೂರ್ತಿಗೊಳಿಸಬೇಕು. ಈಗ ಇದ್ರ ಜೊತೆಗೇ ಬಾಣಂದೂರು ಗ್ರಾಮದಲ್ಲಿ ಬಾಲಗಂಧರ್ವ ಸಂಸ್ಥೆ ಈ ಡಿಪಾರ್ಟ್ಮೆಂಟ್ ಈಸ್ ಓನ್ಲಿ ಕನ್ಸ್ಟ್ರಕ್ಟಿವ್ ಏಜೆನ್ಸಿ, ಡಿಪಾರ್ಟ್ಮೆಂಟ್ ಈಸ್ ಓನ್ಲಿ ಕನ್ಸ್ಟ್ರಕ್ಷನ್ ಏಜೆನ್ಸಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಒಂದು ಶಿಲುಬೆ ಇದನ್ನ ಪ್ರತಿಮೆನ ಪುತ್ಥಳಿನ ಮಾಡೋಕ್ಕೆ ಅತಿ ವೇಗದಲ್ಲಿ ಕೆಲಸ ಶುರು ಮಾಡಬೇಕು ಅನ್ನೋದು ಮನಗಂಡು ಇವತ್ತು ವಿಜಯೇಂದ್ರ ಅವರು ಮತ್ತು ಸಿ ಸಿ ಪಾಟೀಲ್ PWD ಇಂಜಿ ಮಿನಿಸ್ಟರ್ನ ಕರೆಸಿ ಇವತ್ತು ಈ ವೇಗವಾಗಿ ಕೆಲಸ ಮಾಡೋಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮತ್ತು ಇವತ್ತು ಪ್ರಾಧಿಕಾರದಿಂದ ನಾವು ಸುಮಾರು 5 ಕೋಟಿಗಳನ್ನು ಈ ರೋಡು ಮತ್ತು ಇತರೆ ಕೆಲಸಗಳಿಗೆ ಕೊಡ್ತಾ ಇದ್ದೀವಿ. ಮತ್ತು 50 ಲಕ್ಷ ರೂಪಾಯಿ ಕೆರೆ ಅಭಿವೃದ್ಧಿಗೆ ನಾನು ಈಗ ಪ್ರಾಧಿಕಾರದಿಂದ ಕೊಟ್ಟು ಈ ನಮ್ಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಹುಟ್ಟೂರಾದ ವೀರಾಪುರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಾವು ನಮ್ಮ ಸರ್ಕಾರ ಮತ್ತು ನಾವೆಲ್ಲ ಮನಗಂಡು ಅತಿ ವೇಗವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕಂತ ಇದರಿಂದ ನಾವು ಎಲ್ಲ ಮಿನಿಸ್ಟ್ರು ಮತ್ತು ವಿಜಯೇಂದ್ರನನ್ನು ಕರೆಸಿ ಇವತ್ತು ಚಾಲನೆ ನೀಡಿದ್ವಿ. ದೇಶಗಳವರು ಪ್ರೇಕ್ಷಣೀಯರು ಬಂದು ಇಲ್ಲಿ ನೋಡಿ ನಮ್ಮ ಸ್ವಾಮಿಗಳ ಅವರ ಅವರ ಆದರ್ಶವನ್ನು ಆದರ್ಶದಂತೆ ನಡೆಯಬೇಕು, ಜನಗಳು ಅನ್ನೋ ಮನಗಾಣಬೇಕು ಅನ್ನೋ ಉದ್ದೇಶದಿಂದ ಸ್ವಾಮಿಗಳ ದೊಡ್ಡ ಪ್ರತಿಭೆನ ಇಲ್ಲಿ ಸ್ಥಾಪಿಸ್ತಾ ಇದೆ. ಇನ್ನು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ವೀರಾಪುರದಲ್ಲಿ ಸ್ಥಾಪಿಸಲಾಗುತ್ತಿರುವ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 111 ಅಡಿ ಪ್ರತಿಮೆ ನಿರ್ಮಾಣದ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ನಾನು ಚುನಾವಣೆ ನಿಲ್ಬೇಕಾದ್ರೆ ಎಲ್ಲಿ ನಿಲ್ಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಮುಖಂಡರು ರಾಜ್ಯಾಧ್ಯಕ್ಷ ಹಿರಿಯ ಮುಖಂಡರು ಕೂತು ತೀರ್ಮಾನ ಮಾಡ್ತಾರೆ. ನಾನು ಉಪಾಧ್ಯಕ್ಷನೇ ರಾಜ್ಯದ ಪ್ರವಾಸ. ಈಗ ಶಿಕಾರಿಪುರದಿಂದ ಆಗಲೇ ಹೇಳಿದ್ನಲ್ಲ, ಈಗ ಇದು ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕು ಬಿಡಿ ಎಲ್ಲವನ್ನೂ ಕೂಡ ಪಕ್ಷದ ಹಿರಿಯ ಮುಖಂಡರು ಕೂತು ತೀರ್ಮಾನ ಮಾಡ್ತಾರೆ. ಅದೇನು ತೀರ್ಮಾನ ಮಾಡ್ತಾರೆ ಅದು ಪಕ್ಕ ಮಾಡ್ತಾರೆ. ಕಳೆದ ಬಾರಿಕೆಯಲ್ಲಿ ಬಂದಿದ್ದಿಲ್ಲ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಹೋಗ್ತೀನಿ ಅಂತಲೂ ಬಂದಿದ್ದೆ. ಸರ್ ಒಂದು ನಿಮಿಷ ಸರ್, ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗಿದೆ.
ಆದರೆ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಇದೆ ಪರೀಕ್ಷೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಈ ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಇದು ಯಾವುದೂ ಕೂಡ ಸರಿಯಲ್ಲ. ಮತ್ತು ಯೂನಿಫಾರ್ಮ್ ವಿಚಾರದಲ್ಲಿ ಭಾಳ ಗಂಭೀರವಾದ ವಿಷಯ ಮತ್ತು ಹಾಸ್ಯಾಸ್ಪದನೂ ಕೂಡ ಹೌದು. ಯಾಕಂದರೆ ಯೂನಿಫಾರ್ಮ್ ಮತ್ತು ಸಮವಸ್ತ್ರ ಅಂತಂದರೆ ಅದರಲ್ಲೇ ಗೊತ್ತಾಗ್ತದೆ, ಅದರಲ್ಲಿ ಯಾವುದೇ ಒಂದು ಜಾತಿ ಬಣ್ಣ ಕಟ್ಟಬಾರ್ದು, ಯಾವುದೇ ಧರ್ಮದ ವಿಚಾರ ಬರಬಾರ್ದು, ಎಲ್ಲ ಮಕ್ಕಳುಗಳು ಸರಿ ಸಮಾನ ಕೂತು ಅದು ವಿದ್ಯಾಭ್ಯಾಸ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇರ್ತಕ್ಕಂಥದ್ದು. ಇದು ವಿರುದ್ಧ ಈ ರೀತಿ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದ ವಿಪರ್ಯಾಸ. ಅಲ್ಲ ಸರ್, ಇದು ವಿಚಾರವಾಗಿ ಸಮಯ ಇಟ್ಕೊಂಡು ಬಿಜೆಪಿ ರಾಜಕೀಯ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಕೆಲಸ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ. ಆದರೆ ಬರೋಣ, ಇನ್ನೇನು ಬರೋಂಥ ಒಂದು ಎರಡು ಮೂರು ದಿನದಲ್ಲಿ ಇನ್ನೇನು ಕೋರ್ಟಿನ ತೀರ್ಪು ಕೂಡ ಬರ್ತದೆ. ಅದು ಅಲ್ಲ ಸರ್, ತೀರ್ಪು ಕೊಟ್ಟಿದೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಹುಟ್ಟೂರು ವೀರಾಪುರವನ್ನು ಮಾದರಿ ಗ್ರಾಮ ಮಾಡಬೇಕು ಅಂತೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಅವಧಿಯಿಂದ ಇದು ಪ್ರಾರಂಭ ಆಗಿರೋದು. ಪ್ರಾರಂಭ ಆಗಿರ್ತಕ್ಕಂಥದ್ದು ನೆನಗುಂದಿಗೂ ಇರೋದು ಸತ್ಯ. ಆದರೆ ಈಗ ವೇಗವಾಗಿ ಪ್ರಾಧಿಕಾರದಿಂದ ಅನುದಾನ ಇರ್ಬೋದು ಮತ್ತು ಸರ್ಕಾರ ಅನುದಾನ ಇರ್ಬೋದು, ಎರಡು ಒಟ್ಟಿ ಒಟ್ಟಿಗೆನೇ ರುದ್ರೇಶ್ ಅವರು ಕೆ ಡಿ ಎಲ್ ಸಂಸ್ಥೆ ಅಧ್ಯಕ್ಷರಾದ ಮೇಲೆ, ಅದರಲ್ಲೂ ವಿಶೇಷವಾಗಿ ಸಿ ಟಿ ರವಿಯವರು ಸಚಿವರ ಉತ್ಸಾಹದಿಂದ, ಮತ್ತು ಎಲ್ಲ ಯಾಕೆ ಒಬ್ಬೊಬ್ಬರು ಒಂದೊಂದು ಬಾರಿ ಇಲ್ಲಿ ಅಧಿಕಾರಿಗಳು ಉತ್ಸಾಹದಿಂದ ಕೆಲಸ ಮಾಡಬೇಕಾದ್ರೆ, ಇವತ್ತು ಪಿ ಡಬ್ಲ್ಯೂ ಮಿನಿಸ್ಟರ್ ಸಿ ಸಿ ಪಾಟೀಲ್ ಅವರು ಮತ್ತು ರಾಜ್ಯದ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂಥ ಬಿ ಎನ್ ವಿಜಯೇಂದ್ರ ಅವರು ಬಂದು ಚಾಲನೆ ಹಾಕಿಕೊಟ್ರು ಅಂತ ಹೇಳಿದ್ರೆ ಅಧಿಕಾರಿಗಳು ವೇಗವಾಗಿ ಕೆಲಸ ಮಾಡ. ಇದೇ ವೇಳೆ ಕೆಆರ್ಡಿಎಲ್ ಅಧ್ಯಕ್ಷ ರುದ್ರೇಶ್, ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗದಾಮಯ್ಯ, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಬಸವರಾಜು ಸೇರಿ ಹಲವಾರು ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.